ಕಾವೇರಿ ವಿಚಾರದಲ್ಲಿ ಸರ್ಕಾರ ಎಡವಿದೆ ಸಮರ್ಥವಾದವನ್ನ ಮಂಡನೆ ಮಾಡುವಲ್ಲಿ ನಮ್ಮ ರಾಜ್ಯದ ಲೀಗಲ್ ಟೀಮ್ ಕೂಡ ಎಡವಿದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ ವಿಚಾರದಲ್ಲಿ ಸರ್ಕಾರ ಎಡವಿದೆ ರಾಜ್ಯದ ಲೀಗಲ್ ಟೀಮ್ ಸಹ ಸರಿಯಾದ ರೀತಿಯಲ್ಲಿ ವಾದವನ್ನ ಮಂಡನೆ ಮಾಡಿಲ್ಲ ಬಿಜೆಪಿ ಕಾವೇರಿ ನೀರು ರಕ್ಷಣೆಗೆ ಬದ್ಧವಾಗಿದೆ ಸರ್ಕಾರದ ವಿರುದ್ಧ ಜನಜಾಗೃತಿ ಮೂಡಿಸಬೇಕಿದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಕಾವೇರಿ ವಿಚಾರದಲ್ಲಿ ಸರ್ಕಾರ ಎಡವಿದೆ ಅದು ಬಹಳ ಸ್ಪಷ್ಟವಾಗಿದೆ ಅದರ ಪರಿಣಾಮಗಳಿಗೆಲ್ಲ ಹೊರಗೆ ಬಿಡ್ತಾ ಇದ್ದಾವೆ ಎಲ್ಲ ಜನ ಸಂಕಷ್ಟದಲ್ಲಿದ್ದಾರೆ ನಮ್ಮ ವಕೀಲರು ನಾನು ನಿನ್ನೆ ಪ್ರೊಸೀಡಿಂಗ್ಸ್ ಎಲ್ಲ ತೆಗೆದು ನೋಡಿದೆ ಸರಿಯಾದ ರೀತಿಯಲ್ಲಿ ವಾದ ಮಾಡಲಿಲ್ಲ ಇವತ್ತು CWMS CWRC ಆಗಿರುವಂತದ್ದು ಟ್ರಿಬ್ಯುನಲ್ ಆದೇಶದ ಮೇಲೆ ಟ್ರಿಬ್ಯುನಲ್ ಅಂಶಗಳನ್ನು ಹೇಳಲಿಲ್ಲ ಅಂತಾರಾಷ್ಟ್ರೀಯ ನಗರ ಬೆಂಗಳೂರು ನೀರಿನ ಮಹತ್ವ ಹೇಳಲಿಲ್ಲ ಅವ್ರಿಗೆ ಮುಂದಾಗುವಂತ ಮನ್ಸೂನ್ ಬಗ್ಗೆ ಹೇಳಲಿಲ್ಲ ತಮಿಳುನಾಡಿನಲ್ಲಿ ಎಷ್ಟು ನೀರು ಈಗಾಗಲೇ ಬಳಕೆಯಾಗಿದೆ ಅದನ್ನು ಹೇಳಿಲ್ಲ ಹೀಗಾಗಿ ಪದೇ ಪದೇ ನಮಗೆ ಹಿನ್ನಡೆ ಆಗ್ತಾ ಇದೆ ನಾವು ಸರ್ಕಾರಕ್ಕೆ ಎಷ್ಟು ಹೇಳಿದ್ರು ಆಗ್ತಲ್ಲಿ ಜನಜಾಗೃತಿ ಮಾಡೋದು ಒಂದೇ ಉಳಿದಿದೆ ಅದರ ಬಗ್ಗೆ ರಾಜ್ಯಾದ್ಯಂತ ಕಾವೇರಿ ಕಿಚ್ಚು ವ್ಯಾಪಿಸಿದೆ ಒಟ್ಟು ರಾಜ್ಯದ 12 ಜಿಲ್ಲೆಗಳಲ್ಲಿ ಕಾವೇರಿದ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಬೆಂಗಳೂರು ಮಂಡ್ಯ ಮೈಸೂರು ಚಾಮರಾಜನಗರ ಬಳ್ಳಾರಿ ಚಿತ್ರದುರ್ಗ ಧಾರವಾಡ ಕೊಪ್ಪಳ ಗದಗ ಶಿವಮೊಗ್ಗ ರಾಮನಗರ ಎಲ್ಲೆಡೆ ಕಾವೇರಿಗಾಗಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಏನನ್ನಾದರೂ ಬಿಡ್ತೀವಿ ಆದರೆ ಕಾವೇರಿ ನೀರನ್ನು ಬಿಡೋಲ್ಲ ನಾವು ಕೇಳ್ತಾ ಇರೋದು ಕುಡಿಯೋದಕ್ಕಾಗಿ ಅವ್ರು ಕೇಳ್ತಾ ಇರೋದು ಬೆಳೆಗಾಗಿ ಇದನ್ನು ರಾಜ್ಯ ಸರ್ಕಾರ ಮನದಟ್ಟು ಮಾಡುವಲ್ಲಿ ವಿಫಲವಾಗಿದೆ ಅನ್ನುವಂಥ ಆಕ್ರೋಶವನ್ನು ಹೊರಹಾಕೋ ಮೂಲಕವಾಗಿ ಅಲ್ಲಲ್ಲಿ ಪ್ರತಿಕೃತಿಗಳನ್ನು ದಹಿಸಿದ್ದಾರೆ ಬ್ಯಾನರ್ಗಳನ್ನು ಹಿಡ್ಕೊಂಡು ಪ್ರತಿಭಟನಾಕಾರರು ಮೆರವಣಿಗೆ ಜಾಥವನ್ನು ನಡೆಸಿದ್ದಾರೆ ಬಳ್ಳಾರಿ ಗದಗ ಧಾರವಾಡ ಎಲ್ಲೆಡೆ ಪ್ರತಿಭಟನಾ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾವೇರಿ ನೀರಿನ ವಿಚಾರದಲ್ಲಿ ನಮಗೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಪ್ರಾಧಿಕಾರ ಆದ ನಂತರದಲ್ಲೂ ಕೂಡ ಪ್ರಾಧಿಕಾರದಿಂದ ನಮಗೆ ಮಲತಾಯಿ ಧೋರಣೆ ಆಗ್ತಾ ಇದೆ ಅವರು ಒಬ್ಬರ ಪರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನು ಬಂದು ನೋಡಲಿಕ್ಕೂ ಕೂಡ ಅವರ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ ಇದನ್ನು ಮಾಡಿಸುವ ವಿಷಯದಲ್ಲೂ ಕೂಡ ಸರ್ಕಾರ ಫೇಲ್ ಆಗಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯದ 12 ಜಿಲ್ಲೆಗಳಲ್ಲಿ ಕಾವೇರಿಗಾಗಿ ಹೋರಾಟ ತೀವ್ರಗೊಂಡಿದೆ ಕಾವೇರವ್ವ ನಮ್ಮವಳು ಕಟ್ಟೆ ಹೊಡೆಯೋಕೆ ಈಗ ಸದ್ಯ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ ರಸ್ತೆಗಳಲ್ಲಿ ಹುರುಳಾಡಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಖಾಕಿ ಇದಕ್ಕೆ ಅಡ್ಡಿ ಬಂದಿದೆ ಆದರೂ ಕೂಡ ಇದು ಯಾವುದನ್ನು ಲೆಕ್ಕಿಸಿಲ್ಲ ಪ್ರತಿಭಟನಾಕಾರರು ವಿಧಾನಸೌಧ ಮುಚ್ಚಿಗೆಗೂ ಕೂಡ ಪ್ರಯತ್ನಿಸಿದ್ದಾರೆ ಆದರೆ ಪೊಲೀಸರು ಅವರನ್ನು ತಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ KR ಪುರ ಮೈಸೂರು ಬ್ಯಾಂಕ್ ಸರ್ಕಲ್ ಮಾಗಡಿ ರೋಡ್ ಎಲ್ಲೆಡೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಗಿದೆ